ಕೆಲವೊಂದು ಕಟ್ಟಿರಗಳು ಬೆಳೀತಾರೆ, ಮೈಸೂರಿನ ಆ ಕಡೆ ಎಲ್ಲ ಬೆಳೀತಾರೆ, ಅದನ್ನ ಏನ್ ಮಾಡ್ತಾರೆ ಮಿಸ್ ಯೂಸ್ ಮಾಡ್ಕೊಂಡು ಅದು ಮೆಡಿಷನ್ ಆಗಿ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಾಕ್ಟರ್ಸ್ಗಳು ಈ ಸೈಕೋಮೆಟ್ರಿಕ್ ಅಂತ ಬರ್ತದೆ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರಲ್ಲ ಅಂತ ಕಡೆ ಡಾಕ್ಟರ್ಸ್ಗಳು ಅವನ್ನ ಅವರು ಸಿಚುಯೇಷನ್ ತಿಳ್ಕೊಳಕೋಸ್ಕರ ಕೆಲವೊಂದು ಯೂಸ್ ಮಾಡ್ತಾ ಇರ್ತಾರೆ. ಅಂತ ಅಲ್ಲ ಬೈ ಲೀಗಲ್ ಯೂಸ್ ಮಾಡೋಕ್ಕಂತೂ ಇಲ್ಲೀಗಲ್ ಯೂಸ್ ಮಾಡಕ್ ಹೋಗ್ತಾ ಇರ್ತಾರೆ. ಅದು ಎಫೆಕ್ಟ್ ಜಾಸ್ತಿ ಬೀಳುತ್ತೆ ಯೂತ್ ಸ್ಮೆಲ್, ಅದರಿಂದ ಹೊರಗಡೆ ಅದು ತಗೊಳಕ್ ಹೋಗಬೇಡಿ ಅಂತ ಒಂದು ಅವೇರ್ನೆಸ್ ಅಷ್ಟು ಇಮಿಡಿಯೇಟ್ಲಿ. ಇನ್ನೊಂದು ಈಗ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಅವೇರ್ ಇರುತ್ತೆ. ಈಗ ಯಾವ ಥರ ಅಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ, ಮೆಕ್ಯಾನಿಸಮ್ ಆಫ್ ದಿ ಡ್ರಗ್ ಅಡಿಕ್ಷನ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಸ್ವೀಟ್ ತಿಂದರೆ ನಮಗೆ ಟೇಸ್ಟ್ ಹೆಂಗೆ ಗೊತ್ತಾಗುತ್ತೆ? ಒಂದು ನ್ಯಾಲಿಯಲ್ಲಿ ರೆಸಿಪ್ಟರ್ಸ್ಗಳು ಅಂತ ಇರ್ತವೆ ಅಲ್ವಾ, ಕೇಳಿದರೆ ಎಸ್ ಎಲ್ ಸಿ ಹುಡುಗರು ಆ ರೆಸಿಪ್ಟರ್ಸ್ ಏನೋ ಕೆಲಸ ಸ್ವೀಟ್ ತಿಂದಿದ್ದಾಗ ನಮ್ಮ ಬ್ರೈನ್ಗೆ ಕಳಿಸುತ್ತೆ ಇನ್ಫಾರ್ಮೇಶನ್, ಓ ಇದು ಸ್ವೀಟ್ ಇದೆ ಇಲ್ಲ ಸಾರ ಇದೆ ಆ ಥರ ಕಳಿಸ್ಕೊಡುತ್ತೆ ಮತ್ತು ಅದರ ಟೇಸ್ಟ್ ಟೇಸ್ಟ್ ತಿಳಿಸುತ್ತೆ. ಅದೇ ಥರ ನಿಜಕ್ಕೆ ಈ ಡ್ರಗ್ಸ್ ತಗೊಂಡಿದ್ದ ಸಮಥಿಂಗ್ ಚಿಲ್ ಎಂಜಾಯಿಂಗು ಆ ಥರ ಫೀಲ್ ಕೊಡ್ತಾ ಇದೆ, ಅದು ನಮ್ಮ ಬ್ರೈನಲ್ಲಿ ಡೋಪಮೈನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಅಲ್ವಾ, ಅದು ಬಾಡಿಗೆ ಥರ ಸೆಕ್ರೇಷನ್ ಆಗೋದ್ರಿಂದ ನಾವು ಎನಿಥಿಂಗ್ ವಿ ಕ್ಯಾನ್ ಡೂ ಅನ್ನೋಕ್ಕೆ ಯಾರನ್ನ ಹೊಡಿಬೇಕಾ ಹೊಡಿ ಆ ಥರ ಬಿಹೇವ್ ಅದು ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ. ಇವ್ನು ನೋಡಿಬೇಕಾ ಓಕೆ ಹೊಡ್ಬಿಡೋಣ ಏನು ಏನು ಆಗುತ್ತೆ ನೋಡಬಿಡೋಣ ಅಂತ. ಇನ್ನೊಂದು ಕ್ರೈಮ್ಸ್ ಇವಾಗ ಕೆಲವೊಂದು ನೀವು ಓವರ್ ಸ್ಕೂಲಲ್ಲಿ ಓವರ್ ರೋಡಲ್ಲೆಲ್ಲ ಈ ಮೊಬೈಲ್ ಸ್ನೇಚಿಂಗ್ ಆಗ್ತಾ ಇರ್ತವೆ, ಕೆಲವರಿಗೆ ಚಾಕುಲ್ ಆಗ್ತಾರೆ ಅಂತಾರೆ, ಇವೆಲ್ಲ ಗೊತ್ತಿಳ್ಕೊಂಡಿದ್ದೀರ ಅಂತ ಗೊತ್ತಿರುತ್ತೆ ತಾನೇ ನಿಮಗೆಲ್ಲ. ಹಾಂ ಅವೆಲ್ಲ ಯಾರು ಮಾಡ್ತಾರೆ ಅಂತಂದ್ರೆ ಈ ಥರ ಅಡಿಕ್ಟ್ ಆಗಿರೋ ಇವರು ಕ್ಯಾಂಡಿಡೇಟ್ಸ್ ಮಾತ್ರ ಅವರು ಈ ಥರ ಮಾಡೋದು ಮೈಂಡಿಗೆ ಆ ಥರ ವಿಷಯ ಇರುತ್ತೆ ಅಂತಲ್ಲ ಅಡಿಕ್ಷನ್ ಆಗುತ್ತೆ ಅಂತಾರೆ, ಇವೆಲ್ಲ ಕ್ಲೈಮ್ ಮಾಡ್ತಾ ಹೋಗ್ತಾರೆ ಅವರು.